ಆಭರಣವನ್ನ ತೆಗೆದುಕೊಳ್ಳಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಆರ್‌ಡಿಎಕ್ಸ್ ಸಿನಿಮಾಗೆ ಮುಹೂರ್ತ ಫಿಕ್ಸ್. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಚಿತ್ರರಂಗದಲ್ಲಿ ಇಂದಿಗೆ 34 ವರ್ಷಗಳನ್ನು ಪೂರೈಸಿದ್ದಾರೆ. ಈ ವಿಶೇಷ ದಿನವೇ ಅವರ ಹೊಸ ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ನಡೆದಿದ್ದು, ಭಾಸ್ಕರ್ ರಾವ್ ಸಿನಿಮಾದ ಮೊದಲ ದೃಶ್ಯಕ್ಕೆ ಕ್ಲ್ಯಾಪ್ ಮಾಡಿದ್ದಾರೆ. ಮೊದಲ ದೃಶ್ಯಕ್ಕೆ ಕ್ಲ್ಯಾಪ್ ಮಾಡಿ ಚಿತ್ರತಂಡಕ್ಕೆ ಶುಭಾಶಯ ತಿಳಿಸಿದ್ದಾರೆ. ಇದು ಶಿವರಾಜ್ ಕುಮಾರ್ ನಟನೆಯ 123ನೇ ಸಿನಿಮಾ ಆಗಿದ್ದು, ರವಿ ಅರಸು ನಿರ್ದೇಶನ ಮಾಡುತ್ತಿದ್ದಾರೆ. ರವಿ ಅರಸು ಈಗಾಗಲೇ ತಮಿಳಿನಲ್ಲಿ ಕೆಲವು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಮೊದಲ ಬಾರಿಗೆ ಕನ್ನಡ ಸಿನಿಮಾಗೆ ರವಿ ಅರಸು ಕೈ ಹಾಕಿದ್ದು, ರವಿ ಪ್ರಯತ್ನಕ್ಕೆ ಸೆಂಚುರಿ ಸ್ಟಾರ್ ಸಾಥ್ ನೀಡಿದ್ದಾರೆ. ತಮಿಳಿನ ಸತ್ಯಜಿತ್ ಫಿಲ್ಮ್ ನಿರ್ಮಾಣ ಸಂಸ್ಥೆ ಚಿತ್ರಕ್ಕೆ ಬಂಡವಾಳ ಹಾಕಿದೆ. ಕಾಲಿವುಡ್ನಲ್ಲಿ ಅಜಿತ್ ನಟನೆಯ ವಿಶ್ವಾಸಂ, ವಿವೇಗಂ ಸೇರಿದಂತೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿದೆ. ಅಗ್ನಿ ಶ್ರೀಧರ್ ಹೊಸ ಸಿನಿಮಾ ಡಾಲಿ ಈಗ ಡಾನ್. ಇನ್ನು ಮುಂದಿನ 10 ವರ್ಷ ಚಿತ್ರರಂಗದಲ್ಲಿ ಹಲವು ಚಿತ್ರಗಳನ್ನು ಮಾಡೇ ಮಾಡುತ್ತೇನೆ, ಹೀಗೆನ್ನುತ್ತಾ ಚಿತ್ರರಂಗಕ್ಕೆ ರೀಎಂಟ್ರಿ ಕೊಟ್ಟಿದ್ದಾರೆ ಅಗ್ನಿ ಶ್ರೀಧರ್. ಆ ದಿನಗಳು ಸಿನಿಮಾದಿಂದ ಚಿತ್ರರಂಗಕ್ಕೆ ಕಾಲಿಟ್ಟು ಸ್ಲಂಬಾಲ, ಕಳ್ಳರ ಸಂತೆ, ಎದೆಗಾರಿಕೆ, ಕಿರಿಯೂರಿನ ಗಯ್ಯಾಳಿಗಳು ಸಿನಿಮಾಗಳಲ್ಲಿ ಭಾಗಿಯಾಗಿ ತಮಸ್ಸು ಎನ್ನುವ ಸಿನಿಮಾವೊಂದರ ನಿರ್ದೇಶನವನ್ನು ಮಾಡಿದ್ದರು. ಅಗ್ನಿ ಶ್ರೀಧರ್ ಕಥೆ ಚಿತ್ರಕಥೆ ಇರುವ ಈ ಚಿತ್ರಕ್ಕೆ ಅಶುಭೇದ್ರ ನಿರ್ಮಾಪಕರಾದರೆ ಶೂನ್ಯ ನಿರ್ದೇಶಕರು. ಅಭಿ ಮತ್ತು ಅಪೂರ್ವ ನಿರ್ದೇಶನದಲ್ಲಿ ಶೂನ್ಯ ಅವರಿಗೆ ಸಾಥ್ ನೀಡಿದ್ದಾರೆ. ಶ್ರೀಧರ್ 1974-77 ಕಾಲಘಟ್ಟವನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅವತ್ತಿನ ರೌಡಿಸಂ ಚರಿತ್ರೆಯನ್ನು ಚಿತ್ರಕಥೆಗೆ ಇಳಿಸಿದ್ದಾರೆ. ಆ ಕಾಲದಲ್ಲಿ ಬೆಂಗಳೂರು ರೌಡಿಗಳಿಗೆ ಅಧಿಪತಿಯಾಗಿದ್ದವನು ಡಾನ್ ಜೈರಾಜ್. ಕನ್ನಡ ಚಿತ್ರರಂಗದ ಬ್ಯುಸಿ ನಟರಾಗಿರುವ ಧನಂಜಯ್ ಜೈರಾಜ್ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಜುಲೈ ಹೊತ್ತಿಗೆ ಈ ಚಿತ್ರ ಆರಂಭವಾಗಲಿದ್ದು, ಇನ್ನೂ ಚಿತ್ರದ ಶೀರ್ಷಿಕೆ ಬಹಿರಂಗಗೊಂಡಿಲ್ಲ. ಸುಂದರ ಸ್ವಪ್ನದಿಂದ ಸೂರತ್ಕಲ್ ತನಕ. ಕೆ ಬಾಲಚಂದ್ರ ನಿರ್ದೇಶನದ ಸುಂದರ ಸ್ವಪ್ನಗಳು ಮೂಲಕ ಇವರು ಚಿತ್ರರಂಗ ಪ್ರವೇಶ ಮಾಡಿದವರು. ನಟ ನಿರ್ದೇಶಕ ರಮೇಶ್ ಅರವಿಂದ್. ಇಂತಹ ಪ್ರತಿಭಾನ್ವಿತ ನಟರಾದ ರಮೇಶ್ ಅರವಿಂದ್ ಅವರ ಬಹು ನಿರೀಕ್ಷಿತ 101ನೇ ಚಿತ್ರ ಶಿವಾಜಿ ಸೂರತ್ಕಲ್. ಈ ಚಿತ್ರ ರಿಲೀಸ್ ಆಗಿದ್ದು ಪಾತ್ರ ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗಿದೆ. ನಿರ್ದೇಶಕ ಆಕಾಶ್ ಶ್ರೀವತ್ಸ ನಿರ್ದೇಶನದ ಸೈಕಲಾಜಿಕಲ್ ಥ್ರಿಲ್ಲರ್ ಕಥೆ ಇರುವ ಈ ಚಿತ್ರದಲ್ಲಿ ರಮೇಶ್ ತಮ್ಮ ಸಿನಿ ಪಯಣದಲ್ಲಿ ಇಲ್ಲಿಯವರೆಗೆ ಮಾಡದ ಪಾತ್ರದಲ್ಲಿ ಕಾಣಿಸಿಕೊಂಡು ಪ್ರಬುದ್ಧ ಅಭಿನಯ ನೀಡಿದ್ದಾರೆ. ಇನ್ನು ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್, ಛಾಯಾಗ್ರಹಣ ಮತ್ತು ಕಲರ್ ಗ್ರೇಡಿಂಗ್ ಕಥೆಗೆ ಪೂರಕವಾಗಿ ಮೂಡಿಬಂದಿದೆ. ಒಟ್ಟಿನಲ್ಲಿ ನಿರ್ದೇಶಕ ಆಕಾಶ್ 101ನೇ ಚಿತ್ರದಲ್ಲಿ ರಮೇಶ್ ಅವರನ್ನು ಡಿಫ್ರೆಂಟ್ ಪಾತ್ರದಲ್ಲಿ ಪ್ರೇಕ್ಷಕರ ಮುಂದಿಟ್ಟು ಗೆಲ್ಲುವ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೃಷ್ಣನ ಪ್ರಾರ್ಥನೆಗೆ ಲವ್ ಮಾಕ್ಟೇಲ್. ಕೃಷ್ಣನ ಪ್ರಾರ್ಥನೆ ಫಲಿಸಿತು. ಧಾರಾವಾಹಿಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡಿದ್ದ ನಟನೊಬ್ಬ ಇವತ್ತು ಹೀರೋ ಕಮ್ ಡೈರೆಕ್ಟರ್. ಹೌದು, ಡಾರ್ಲಿಂಗ್ ಕೃಷ್ಣ ಲವ್ ಮಾಕ್ಟೇಲ್ ಚಿತ್ರದ ಮೂಲಕ ನಿರ್ದೇಶನದ ಜೊತೆಗೆ ಹೀರೋ ಕೂಡ ಆಗಿ ಗೆದ್ದಿದ್ದಾರೆ. ಫಸ್ಟ್ ಲುಕ್ ಪೋಸ್ಟರ್ ಟ್ರೈಲರ್ಗಳೊಂದಿಗೆ ಬಹು ನಿರೀಕ್ಷಿತ ಚಿತ್ರವಾಗಿ ಹೊರಹೊಮ್ಮಿದ್ದ ಲವ್ ಮಾಕ್ಟೇಲ್ ರಿಲೀಸ್ ಆಗಿ ನೋಡುಗನ ನಿರೀಕ್ಷೆಯನ್ನು ಹುಸಿ ಮಾಡಲಿಲ್ಲ. ನಾಯಕನಾಗಿ ನಿರ್ಮಾಪಕನಾಗಿಯೂ ಕೃಷ್ಣ ಅದ್ಭುತವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಅಮೃತಾ ಅಯ್ಯಂಗಾರ್ ಮತ್ತು ಮಿಲನಾ ನಾಗರಾಜ್ ಡಾರ್ಲಿಂಗ್ ಕೃಷ್ಣರ ಡಾರ್ಲಿಂಗ್ಸ್ಗಳಾಗಿ ಮೆಚುವರ್ಡ್ ಅಟೆಂಪ್ಟ್ ಮಾಡಿದ್ದಾರೆ. ಇನ್ನು ಎಡಿಟರ್ ಆಗಿದ್ದ ಕ್ರೇಜಿ ಮೈಂಡ್ ಅವರ ಕ್ಯಾಮ್ರಾ ಕೈಚಳಕ ಸೂಪರ್. ರಘು ದೀಕ್ಷಿತ್ ಅವರ ಸಂಗೀತ ಇಂಪ್ರೆಸ್ ಮಾಡುತ್ತೆ. ಆರಂಭದಲ್ಲಿ ಥಿಯೇಟರ್ ಸಮಸ್ಯೆಯಿಂದ ಕುಗ್ಗಿ ಹೋಗಿದ್ದ ಚಿತ್ರ ಈಗ ಸಾಕಷ್ಟು ಥಿಯೇಟರ್ಗಳಲ್ಲಿ ಪ್ರದರ್ಶನವಾಗ್ತಿದೆ. ವೀಕೆಂಡ್ನಲ್ಲಿ ಹೌಸ್ಫುಲ್ ಶೋ ಕಾಣುತ್ತಿರುವ ಲವ್ ಮಾಕ್ಟೇಲ್ ಡಾರ್ಲಿಂಗ್ ಕೃಷ್ಣ ತಂಡದ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ. ಚೀತು ಸಂಘದ ಹಾಡುಗಳು ಸೂಪರ್ ಹಿಟ್. ಸುಳ್ಳೆ ನಮ್ಮನೆ ದೇವರು ಎಂಬ ಟ್ಯಾಗ್ಲೈನ್ ಇಟ್ಟುಕೊಂಡ ಚಿತ್ರ ಚೀತು ಸಂಘದ ಹಾಡುಗಳು ರಿಲೀಸ್ ಆಗಿ ಕಾಮಿಡಿಯನ್ನು ಇಷ್ಟಪಡುವ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ನಾಯಕ ನಟ ಚೇತನ್ ಕುಮಾರ್ ನಿರ್ದೇಶನ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಇನ್ನುಳಿದಂತೆ ಚಿತ್ರದಲ್ಲಿ ಸತೀಶ್ ಗೌಡ, ಪೃಥ್ವಿ, ರಾಘವ್ ನಟಿಸಿದ್ದಾರೆ. ನಾಯಕಿಯಾಗಿ ರೂಪಾ ಕನಕಪುರ ಬಣ್ಣ ಹಚ್ಚಿದ್ದಾರೆ.
ನಂದಿಹಳ್ಳಿ ಶಿವಣ್ಣ, ಲಕ್ಷ್ಮೀಕಾಂತಯ್ಯ ಮತ್ತು ಪಾರ್ವತಿ ಮೂವರು ಸೇರಿ ಸಂಘ ಕಟ್ಟಲು ಬಂಡವಾಳ ಹೂಡಿದ್ದಾರೆ. ಮಹೇಶ್ ತೀರ್ಥಹಳ್ಳಿ, ಅಜಿತ್ ಮತ್ತು ಅಪ್ಪುವರ್ಧನ್ ಸಾಹಿತ್ಯ ಇರುವ ಈ ಚಿತ್ರಕ್ಕೆ ರವೀಶ್ ಸಂಗೀತವಿದೆ. ಇನ್ನು ರಣಧೀರ್ ನಾಯಕ್ ಛಾಯಾಗ್ರಹಣವಿದ್ದು ಅರುಣ್ ರಾಜ್ ಅವರ ಸಂಕಲನವಿದೆ. ಕನ್ನಡದಲ್ಲಿ ಮತ್ತೆ ಚುಟು ಚುಟು. ಚುಟು ಚುಟು ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ಹಿಟ್ಸ್ ಪಡೆದ ಕನ್ನಡದ ನಂಬರ್ 1 ಹಾಡಾಗಿದೆ. ಈಗ ಇದೇ ಹಾಡಿನ ಶೈಲಿಯಲ್ಲಿ ಮತ್ತೊಂದು ಹಾಡು ಬಿಡುಗಡೆಯಾಗ್ತಿದೆ. ಚುಟು ಚುಟು ಹಾಡು ಬರೆದ ಸಾಹಿತಿ ಮತ್ತು ಗಾಯಕರೇ ಇಲ್ಲಿಯೂ ಜೊತೆಯಾಗಿದ್ದಾರೆ. ಗೋರಿ ಸಿನಿಮಾದ ಹಾಡುಗಳು ಬಿಡುಗಡೆಯಾಗಿ ಹಾಡಿನ ಸಾಹಿತ್ಯ ಸಂಗೀತ ಸಾಕಷ್ಟು ಇಂಪ್ರೆಸ್ ಆಗಿವೆ. ಚಿತ್ರದ 4 ಹಾಡುಗಳಿಗೆ ವಿನು ಮನಸ್ಸು ಸಂಗೀತ ನೀಡಿದ್ದಾರೆ. ಶಿವು ಬೆರ್ಗಿ, ಕೆ ಕಲ್ಯಾಣ್, ಎಂ ಎಚ್ ಜಗ್ಗಿನ್ ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾರೆ. ರವೀಂದ್ರ ಸೊರಗಾವಿ, ಸರಿಗಮಪ ಖ್ಯಾತಿಯ ಮೆಹಬೂಬ್ ಸಾಬ್, ಸಂಗೀತ ಸಂತೋಷ್ ವೆಂಕಿ ಹಾಡುಗಳಿಗೆ ಧ್ವನಿ ನೀಡಿದ್ದಾರೆ. ದೃಶ್ಯ ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿದ್ದ ಕಿರಣ್ ಗೋರಿ ಸಿನಿಮಾದ ಮೂಲಕ ಹೀರೋ ಆಗಿ ಆಗಿದ್ದಾರೆ. ಮೊದಲ ಬಾರಿಗೆ ಗೋಪಾಲ್ ಕೃಷ್ಣ ನಿರ್ದೇಶನ ಮಾಡುತ್ತಿರುವುದು ಚಿತ್ರದಲ್ಲಿ ಸ್ಮಿತಾ ಮತ್ತು ಶ್ವೇತಾ ಚಿತ್ರದ ನಾಯಕಿಯರಾಗಿದ್ದಾರೆ. ಹಾವೇರಿ ಟಾಕೀಸ್ ಬ್ಯಾನರ್ನಲ್ಲಿ ಚಿತ್ರ ನಿರ್ಮಾಣ ಆಗ್ತಿದೆ. ಬೆಚ್ಚಿ ಬೀಳಿಸುವ ಕಥೆಗೆ ಅದ್ಭುತ ಸಂಗೀತ, ಅದೇ ಸಕೂಚಿ. ಕನ್ನಡದಲ್ಲಿ ವಿಭಿನ್ನ ಶೀರ್ಷಿಕೆಗಳ ಚಿತ್ರಗಳು ಹೆಚ್ಚಾಗಿವೆ. ಆ ಸಾಲಿಗೆ ಮತ್ತೊಂದು ಸೇರ್ಪಡೆ ಸಕೂಚಿ. ಬಿಸಿ ಅಶ್ವಿನ್ ಅವರು ನಿರ್ಮಿಸುತ್ತಿರುವ ಈ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದ್ದು ಇತ್ತೀಚೆಗೆ ಆಡಿಯೋ ರಿಲೀಸ್ ಆಗಿದೆ. ಮಹಾವೀರ್ ಪ್ರಸಾದ್ ಹಾಗೂ ಮಧುಕರ್ ಜೆ ಈ ಚಿತ್ರದ ಸಹ ನಿರ್ಮಾಪಕರು. ಹಾರರ್ ಕಥಾ ಹಂದರವುಳ್ಳ ಈ ಚಿತ್ರವನ್ನ ಅಶೋಕ್ ಎಸ್ ನಿರ್ದೇಶಿಸಿದ್ದಾರೆ. ಚಿತ್ರಕ್ಕೆ ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನ ನಿರ್ದೇಶಕರೇ ಬರೆದಿದ್ದು ಗಣೇಶ್ ಗೋವಿಂದ ಸ್ವಾಮಿ ಅವರು ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ಸಂಚಿತ್ ಹೆಗ್ಡೆ, ಅಂಥೋನಿ ದಾಸ್, ಅನನ್ಯ ಭಟ್, ಕಾರ್ತಿಕ್ ಹಾಡುಗಳನ್ನು ಹಾಡಿದ್ದಾರೆ. ಹೃದಯ ಶಿವ ಗೀತ ರಚನೆ ಮಾಡಿದ್ದಾರೆ. ಆನಂದ್ ನುಂದಳೇಶ್ ಛಾಯಾಗ್ರಹಣ, ಮಹೇಶ್ ತೊಗಟ ಸಂಕಲನ, ಕುಂಪು ಚಂದ್ರು ಸಾಹಸ ನಿರ್ದೇಶನ ಹಾಗೂ ಆನಂದ್ ಯಾದವ್ ಅವರ ನೃತ್ಯ ನಿರ್ದೇಶನ ಈ ಚಿತ್ರಕ್ಕಿದೆ. ಪದ್ಮಾವತಿ ಧಾರಾವಾಹಿ ಖ್ಯಾತಿಯ ತ್ರಿವಿಕ್ರಮ್ ನಾಯಕರಾಗಿ ನಟಿಸಿರುವ ಈ ಚಿತ್ರದ ತಾರಾ ಬಳಗದಲ್ಲಿ ಡಯಾನಾ ಮೇರಿ, ಡಾಲಿ, ಶಿವಕುಮಾರ್, ಸಾರಿಕಾ, ಸುಮನ್ ರಾವ್ ಮುಂತಾದವರಿದ್ದಾರೆ. ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ. ಇದೇ ಮೊದಲ ಬಾರಿಗೆ ನಟಿ ಮೇಘನಾ ರಾಜ್ ಮತ್ತು ನಟ ಸೃಜನ್ ಲೋಕೇಶ್ ಜೋಡಿಯಾಗಿ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ನಟಿಸಿರುವ ಚಿತ್ರದ ಶೂಟಿಂಗ್ ಮುಕ್ತಾಯವಾಗಿದೆ. ಆಕರ್ಷಕ ಟೈಟಲ್ನ ಈ ಚಿತ್ರಕ್ಕೆ ಮಧುಚಂದ್ರ ನಿರ್ದೇಶಕರು. ಮಧುಚಂದ್ರ ಈ ಚಿತ್ರದ ಮೂಲಕ ಸೋಷಿಯಲ್ ಮೀಡಿಯಾದ ಅಡಿಕ್ಷನ್ ಬಗ್ಗೆ ಮತ್ತು ಅದರ ಸೈಡ್ ಎಫೆಕ್ಟ್ ಬಗ್ಗೆ ತಿಳಿಸಿದ್ದಾರೆ. ಮಕ್ಕಳ ಕಥೆ ಕೇಳಲೇಬೇಡಿ ಎಂಬ ಟ್ಯಾಗ್ಲೈನ್ ಇರುವ ಚಿತ್ರ ಇದಾಗಿದೆ. ಮೊಬೈಲ್ ವ್ಯಸನಕ್ಕೆ ಸಂಬಂಧಿಸಿದ ಕಥೆ ಇರುವುದರಿಂದ ಈ ಚಿತ್ರ ಎಲ್ಲಾ ವರ್ಗದ ಪ್ರೇಕ್ಷಕರಿಗೂ ಇಷ್ಟವಾಗಲಿದೆ ಎಂಬುದು ನಿರ್ದೇಶಕರ ಅಭಿಪ್ರಾಯ. ಇನ್ನು ಚಿತ್ರದಲ್ಲಿ ಸುಧಾ ಬರ್ಗೂರ್ ಮತ್ತು ಅಚ್ಯುತ್ ಕುಮಾರ್ ನಟಿಸಿದ್ದಾರೆ. ಏಕಲವ್ಯದಲ್ಲಿ ಪ್ರೇಮ್ ಬಿಟ್ಟ ಲಿಪ್ಲಾಕ್ ಬಾಣ. ಜೋಗಿ ಪ್ರೇಮ್ ನಿರ್ದೇಶನದ ಏಕಲವ್ಯ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಬಹಳ ದಿನಗಳ ನಂತರ ಪ್ರೇಮ್ ಈ ಸಿನಿಮಾದ ಮೂಲಕ ಒಂದು ಪಕ್ಕಾ ಲವ್ ಸ್ಟೋರಿಗೆ ಕೈ ಹಾಕಿದ್ದಾರೆ. ಇದರಲ್ಲಿ ಹೀರೋ ಆಗಿ ನಟಿಸುತ್ತಿರುವುದು ರಕ್ಷಿತಾ ಪ್ರೇಮ್ ಸಹೋದರ ರಾಣಾ ಅನ್ನೋದು ಮತ್ತೊಂದು ವಿಶೇಷ. ಭಾವ ನಿರ್ದೇಶನ ಮಾಡುತ್ತಿರುವ ಸಿನಿಮಾ ಮೂಲಕವೇ ಅವರು ಹೀರೋ ಆಗಿ ಎಂಟ್ರಿ ನೀಡುತ್ತಿದ್ದಾರೆ. ಪ್ರೇಮಿಗಳ ದಿನದ ಪ್ರಯುಕ್ತ ಈ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಆದರೆ ಟೀಸರ್ ನೋಡಿದವರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಇದಕ್ಕೆ ಕಾರಣ ರಚಿತಾ ರಾಮ್. ಮೊದಲ ಬಾರಿಗೆ ಅವರು ಸಖತ್ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ರಚಿತಾ ರಾಮ್ ಏಕಲವ್ಯದಲ್ಲಿ ಸಿಗರೇಟ್ ಸೇದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದಷ್ಟು ಫೋಟೋಗಳು ವೈರಲ್ ಆಗಿದ್ವು. ಅದು ಕೂಡ ಈಗ ಟೀಸರ್ನಲ್ಲೂ ಇದೆ. ಇಷ್ಟು ವರ್ಷಗಳ ಸಿನಿ ಕರಿಯರ್ನಲ್ಲಿ ರಚಿತಾ ರಾಮ್ ಹಿಂದೆಂದೂ ಈ ರೀತಿ ಕಾಣಿಸಿಕೊಂಡಿರಲಿಲ್ಲ. ಏಕಲವ್ಯದಲ್ಲಿ ಇದೆಲ್ಲ ಮಾಡಿದ್ದಾರೆ ಅಂದಮೇಲೆ ಅವರ ಪಾತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಸೃಷ್ಟಿಯಾಗಿದೆ. ಇಲ್ಲಿ ನಾಯಕಿಯಾಗಿ ರಚಿತಾ ರಾಮ್ ಮಾತ್ರವಲ್ಲ, ಮತ್ತೋರ್ವ ನಾಯಕಿ ಕೂಡ ಇದ್ದಾರೆ. ಹೊಸ ನಟಿ ರೀಷ್ಮಾ ಏಕಲವ್ಯ ಮೂಲಕ ಚಂದನವನಕ್ಕೆ ಕಾಲಿಡುತ್ತಿದ್ದಾರೆ.
ರಚಿತಾರಾಮ್ ಇದರ ನಿರ್ಮಾಣದ ಹೊಣೆ ಹೊತ್ತಿದ್ದು ಊಟಿ ಸೇರಿದಂತೆ ನಾನಾ ಕಡೆ ಚಿತ್ರೀಕರಣ ಮಾಡಲಾಗಿದೆ. ಮಹೇನ್ ಸಿಂಹ ಛಾಯಾಗ್ರಹಣ ಮಾಡಿದ್ದು, ಹಾಡುಗಳಿಗೆ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಕಿಸ್ ನೂರು ಮುತ್ತಿನ ಮತ್ತು ಇವತ್ತಿನ ದಿನಗಳಲ್ಲಿ ಚಿತ್ರ ಪ್ರೇಕ್ಷಕರನ್ನ ಸಿನಿಮಾ ಚೆನ್ನಾಗಿದೆ ನೋಡಬನ್ನಿ ಅಂದ ಕೂಡಲೇ ಅವರು ಬಂದು ಕೂರೋದಿಲ್ಲ. ಹಂತ ಹಂತವಾಗಿ ರುಚಿ ಹತ್ತಿಸಿ ಈ ಸಿನಿಮಾವನ್ನು ನೋಡಲೇಬೇಕು ಅಂತ ಅನ್ನಿಸೋ ಮಟ್ಟಿಗೆ ತಯಾರು ಮಾಡಬೇಕು. ಆಗ ರೆಗ್ಯುಲರ್ ಆಗಿ ಥಿಯೇಟರ್ಗೆ ಬರುವವರು ಆಗಮಿಸುತ್ತಾರೆ. ಈ ನಿಟ್ಟಿನಲ್ಲಿ ನೋಡಿದರೆ ನಿರ್ದೇಶಕ ಎಪಿ ಅರ್ಜುನ್ ಕಿಸ್ ಚಿತ್ರದ ಮೂಲಕ ಪ್ರೂವ್ ಮಾಡಿದ್ದಾರೆ. ನಿರ್ದೇಶಕ ಹಾಗೂ ಮೊದಲ ಬಾರಿಗೆ ನಿರ್ಮಾಣ ಮಾಡಿರುವ ಎಪಿ ಅರ್ಜುನ್ ಸಿನಿಮಾಕ್ಕೆ ದುಡಿದವರಿಗೆ ನೆನಪಿನ ಕಾಣಿಕೆ ನೀಡುವ ಕಾರ್ಯಕ್ರಮವನ್ನು ಇತ್ತೀಚೆಗೆ ಹಮ್ಮಿಕೊಂಡಿದ್ದರು. ನಾಯಕ ವಿರಾಟ್, ನಾಯಕಿ ಶ್ರೀಲೀಲಾ, ಶಿವರಾಜ್ ಕೆ ಆರ್ ಪೇಟೆ, ಸುಂದರ್, ಶಮನ್ ಶೆಟ್ಟಿ, ಗಿರಿ, ವಿ ಹರಿಕೃಷ್ಣ ತಂತ್ರಜ್ಞರು ಗೌರವ ಸ್ವೀಕರಿಸಿದರು. ಕಿಸ್ನ ಸಕ್ಸಸ್ನ ಬೆನ್ನ ಹಿಂದೆಯೇ ಅರ್ಜುನ್ ಅಧೂರಿ ಲವರ್ ಚಿತ್ರ ನಿರ್ಮಾಣ ಮಾಡುವುದಾಗಿ ಘೋಷಿಸಿದ್ದಾರೆ. ಕಿಸ್ ಸಿನಿಮಾದಲ್ಲಿ ನಿರ್ಮಾಣದ ಜೊತೆಗೆ ನಿರ್ದೇಶನವನ್ನು ಮಾಡಿದ್ದ ಅರ್ಜುನ್ ಅಧೂರಿ ಲವರ್ ಚಿತ್ರದಲ್ಲಿ ಕೇವಲ ನಿರ್ಮಾಣ ಜವಾಬ್ದಾರಿಯನ್ನು ಮಾತ್ರ ವಹಿಸಿಕೊಂಡಿದ್ದಾರೆ. ಯೂಟ್ಯೂಬ್ ಚಾನಲ್ ಶುರು ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.